ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಮೊಬೈಲ್ನ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ನೀವು ಯಾವುದೆಲ್ಲ ಒಂದು ವಿಷಯದ ಮೇಲೆ ಆ ಒಂದು ಮೊಬೈಲ್ನ ನೋಡಬೇಕಾಗುತ್ತೆ ಅಂತ ಹೇಳಿದ್ರೆ, ಒಂದು ಮೊಬೈಲ್ನ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಅದರಲ್ಲಿ ಏನು ನೋಡಬೇಕು, ಏನಿದ್ರೆ ತಗೋಬೇಕು, ಏನಿಲ್ಲ ಅಂದರೆ ತಗೋಬಾರ್ದು, ಎಷ್ಟೊಂದು ಪ್ರೈಸ್ ಒಂದು ಮೊಬೈಲ್ ತಗೋಬೇಕು ಅನ್ನೋ ಒಂದು ಫುಲ್ ಡೀಟೇಲ್ಸ್ ನಾನು ನಿಮ್ಮ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಇರೋರು ಕೆಳಗಡೆ ಕಾಣ್ತಿರೋಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆ ನೋಟಿಫಿಕೇಶನ್ ಬೆಲ್ ಕೂಡ ಆನ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನೀವೀಗ ಒಂದು ಮೊಬೈಲ್ನ ತಗೊಳ್ತೀರಾ ಅಂತ ಹೇಳಿದ್ರೆ ಫಸ್ಟಿಗೆ ನೀವು ನೋಡಬೇಕಾಗಿರುವಂಥದ್ದು ನಿಮ್ಮ ಒಂದು ತಗೊಳ್ಳೋಂಥ ಮೊಬೈಲ್ ಏನಿದೆ, ಸೊ ಅದು 3G ಸಪೋರ್ಟ್ ಆಗುತ್ತಾ, 4G ಸಪೋರ್ಟ್ ಆಗುತ್ತಾ, ಅಥವಾ LTEಗೆ ಸಪೋರ್ಟ್ ಆಗುತ್ತಾ ಅಂತ ಹೇಳ್ಬಿಟ್ಟು ನೋಡ್ಕೋಬೇಕಾಗುತ್ತೆ. ಸೊ ನೀವು ಮುಂದ್ಗಡೆ ಒಂದು ಸಿಮ್ ಕಾರ್ಡ್ನ ಹಾಕುವಾಗ ನಿಮಗೆ ಅದು ತುಂಬ ಯೂಸ್ ಆಗುತ್ತೆ, 3Gಗೆ ಸಪೋರ್ಟ್ ಆಗೋದು ಅಥವಾ 4Gಗೆ ಸಪೋರ್ಟ್ ಆಗೋದು ಅಂತ ಹೇಳ್ಬಿಟ್ಟು. ಸೊ ಅದು ನಿಮಗೆ ಬೇಕಾಗಿರೋ ಒಂದು ರೇಂಜಲ್ಲಿ ನೋಡಿ ತಗೊಳ್ಳಿ. 3Gಗೆ ಬೇಕಾ ನಿಮಗೆ, ಅಥವಾ 4G ಬೇಕಾ, ಅಥವಾ LTE ಬೇಕಾ ಅಂತ ಹೇಳ್ಬಿಟ್ಟು. ಸೊ ಇದು ಮೊದಲನೇದಾಗಿ ನೀವು ನೋಡಬೇಕಾಗುವಂಥದ್ದು. ಎರಡನೇದಾಗಿ ನೀವು ಏನನ್ನು ನೋಡಿ ತಗೊಳ್ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಸೈಜ್ನ ನೋಡಿ ತಗೊಳ್ಬೇಕು, PPIನ ನೋಡಿ ತಗೊಳ್ಬೇಕು, ಪಿಕ್ಸೆಲ್ ಪರ್ ಇಂಚ್ ಇದನ್ನು ನೋಡಿ ನೀವು ತಗೋಬೇಕಾಗುತ್ತೆ. ಎಷ್ಟು ಬೆಸಲ್ಸ್ ಇದೆ, ಎಷ್ಟು ಬೆಸಲ್ಸಲ್ಲಿ ಬಾಟಮಲ್ಲಿ ಎಷ್ಟು ಸ್ಪೇಸ್ ಇದೆ, ಸ್ಕ್ರೀನ್ ಎಷ್ಟು ದೊಡ್ಡದಿದೆ, ಎಷ್ಟು ಇಂಚಸ್ ಇದೆ ಅಂತೆಲ್ಲ ನೋಡಿಬಿಟ್ಟು ನೀವು ಒಂದು ಮೊಬೈಲ್ನ ತಗೋಬೇಕಾಗುತ್ತೆ. ಇನ್ನು ನೀವು ಮೂರನೇದಾಗಿ ನೋಡಬೇಕಾಗಿರೋಂಥದ್ದು ಒಂದು ಫೋನ್ನ ಪರ್ಚೇಸ್ ಮಾಡುವ ಇಂಟರ್ನಲ್ ಮೆಮೊರಿ. ಇಂಟರ್ನಲ್ ಮೆಮೊರಿ ಅಂದರೆ ಏನು? ಸೊ ಸ್ಟೋರೇಜ್ ಅಂತ ಏನು ಹೇಳ್ತೀವಲ್ಲ, ಸೊ ಅದು ನೀವು ಜಾಸ್ತಿಗೆ 16 GB ಇರೋಂಥ ಸ್ಟೋರೇಜ್ ಇರುವಂಥ ಮೊಬೈಲ್ಗಳನ್ನ ತಗೊಳಕ್ಕೆ ಹೋಗ್ಬೇಡಿ. ಸೊ ಅದು ಬೇಗ ಸ್ಟೋರೇಜ್ ಫುಲ್ ಆಗುತ್ತೆ. ಓಕೆನಾ, ನೀವೇನು ಮಾಡಿ ಅಂತ ಹೇಳಿದ್ರೆ 64 ಅಥವಾ 128 GB ಸ್ಟೋರೇಜ್ ಇರುವಂಥ ಮೊಬೈಲ್ಸ್ಗಳನ್ನೇ ಜಾಸ್ತಿ ಪರ್ಚೇಸ್ ಮಾಡಿ. ಹಾಗೆ ರ್ಯಾಮ್ ಕೂಡ ಅಷ್ಟೇ, ಮಿನಿಮಮ್ 2 GB ರ್ಯಾಮ್ ಇರುವಂಥ ಮೊಬೈಲ್ ಆದರೂ ತಗೊಳ್ಳಿ ಮಿನಿಮಮ್. ಅದಕ್ಕಿಂತ ಜಾಸ್ತಿ ನಿಮ್ಗೆ ಇಷ್ಟ ಬಂದಿರಬೇಕು ಇರುವಂಥ ಮೊಬೈಲ್ನ, ಅಂದರೆ ಇಷ್ಟ ನಿಮ್ಗೆ ಅದಕ್ಕಿಂತ 2 GB ಅಂತ ಜಾಸ್ತಿ ರ್ಯಾಮ್ ಇರೋಂಥ ಮೊಬೈಲ್ನ ಬೇಕಾದ್ರೆ ತಗೊಳ್ಳಿ, ಬೇಡ ಅಂತಿಲ್ಲ. ಅಟ್ಲೀಸ್ಟ್ ಮಿನಿಮಮ್ ನಿಮ್ಮೊಂದು ಬಜೆಟ್ ಕಡಿಮೆ ಇದ್ದರೂ ಅಟ್ಲೀಸ್ಟ್ ನೀವು 2 GB ರ್ಯಾಮ್ ಮತ್ತು ಒಂದು 16 GB ಇಲ್ಲಾಂದರೆ 32 GB ಸ್ಟೋರೇಜ್ ಇರುವಂಥ ಮೊಬೈಲ್ನ ಪರ್ಚೇಸ್ ಮಾಡಿ, ಕಡಿಮೆ ಬಜೆಟ್ ಇರೋರು. ನಿಮ್ಮತ್ತೇನಾದರೂ ಸ್ವಲ್ಪ ಜಾಸ್ತಿ ಬಜೆಟ್ ಇದೆ, 10,000ಕ್ಕಿಂತ ಜಾಸ್ತಿ ಬಜೆಟ್ ಇದೆ ಅಂತ ಹೇಳಿದ್ರೆ ನೀವು 64 GB ಅಥವಾ 128 GB ಬೇಕಾದ್ರೆ ಸ್ಟೋರೇಜ್ನ ಬೇಕಾದ್ರೆ ನೋಡ್ಬೋದು. ಹಾಗೆ ರ್ಯಾಮ್ ಕೂಡ ಅಷ್ಟೇ, 3 GB 4 GB ಆಗಿರ್ಬೋದು, ಅಥವಾ 6 GB 8 GB ರ್ಯಾಮ್ನ ಕೂಡ ನೀವು ನೋಡ್ಕೋಬೋದು. 10,000ಕ್ಕೂ ನಿಮಗೆ 64 GB ಮತ್ತು 3 GB ಮತ್ತು 4 GB ರ್ಯಾಮ್ ಇರುವಂಥ ಮೊಬೈಲ್ ಕೂಡ ಸಿಗ್ತವೆ. ಸೊ ಅದನ್ನು ಕೂಡ ನೀವು ಬೇಕಾದರೆ ಪರ್ಚೇಸ್ನ ಮಾಡ್ಬೋದು. ಸೊ ಇದಾದಮೇಲೆ ನೀವು ನೋಡಬೇಕಾಗಿರುವಂಥದ್ದು ಪ್ರೊಸೆಸರ್. ಓಕೆನಾ, ಸೊ ಪ್ರೊಸೆಸರ್ ಏನು ಅಂತ ಹೇಳಿದ್ರೆ ನಿಮ್ಮ ಒಂದು ಮೊಬೈಲ್ನ ಬ್ರೈನ್ ಇದ್ದಂಗೆ ಇದು. ಸೊ ಅದು ಇಲ್ಲ ಅಂತೇಳಿದರೆ ಮೊಬೈಲ್ ಏನೂ ವರ್ಕ್ ಆಗೋಲ್ಲ. ಓಕೆನಾ, ಸೊ ನಿಮ್ಮ ಏನೇ ಒಂದು ಮೊಬೈಲ್ನ ಸ್ಮೂತ್ನೆಸ್ ಇರ್ಬೋದು, ಅಥವಾ ಒಂದು ಲಾಕ್ ಸಿಸ್ಟಮ್ ಏನಿದೆ ಅದು ಲಾಕ್ ಓಪನ್ ಆಗೋದ್ರಿಂದ ಹಿಡಿದುಬಿಟ್ಟು ಕ್ಲೋಸ್ ಆಗೋವಂಥ ಏನೇ ಒಂದು ಕೆಲಸ ಇದು ಎಲ್ಲನೂ ಪ್ರೊಸೆಸರಲ್ಲೇ ನಡೆಯುವಂಥದ್ದು. ಸೊ ಇದರಲ್ಲಿ 3 ಥರ ಕೋರ್ಗಳು ಬರುತ್ತೆ. ಕೋರ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಕೋರ್ಗಳು ಅಂತೇಳಿದರೆ ನಿಮ್ಮೊಂದು ಪ್ರೊಸೆಸರ್ನಲ್ಲಿ ಬರುವಂಥ ಕೋರ್ಗಳು, ಅಂದರೆ ನಿಮಗೆ ಒಂದು ಹೆಲ್ಪ್ ಆಗೋಕ್ಕೆ ಅಂತೇಳಿದ್ರೆ ಒಂದು ಮೊಬೈಲ್ನ ಫಾಸ್ಟಾಗಿ ವರ್ಕ್ ಆಗೋಕ್ಕೆ ಇರುವಂಥದ್ದು. ಸೊ ಅದರಲ್ಲಿ 3 ಥರ ಬರುತ್ತೆ. ಒಂದು ಡ್ಯುಯಲ್ ಕೋರ್, ಇನ್ನೊಂದು ಕ್ವಾಡ್ ಕೋರ್, ಮತ್ತು ಇನ್ನೊಂದು ಆಕ್ಟಾ ಕೋರ್ ಅಂತ ಬರುತ್ತೆ. ಸಿಂಪಲ್ ಆಗಿ ಹೇಳೋದಾದರೆ ಡ್ಯುಯಲ್ ಕೋರಲ್ಲಿ ನಿಮಗೆ 2 ಕೋರ್ಗಳು ಸಿಗುತ್ತೆ, ಹಾಗೆ ಕ್ವಾಡ್ ಕೋರ್ನಲ್ಲಿ 4 ಕೋರ್ಗಳು, ಆಕ್ಟಾ ಕೋರ್ನಲ್ಲಿ ನಿಮಗೆ 8 ಕೋರ್ಗಳು ಸಿಗುತ್ತೆ. ಸೊ ನೀವು ಜಾಸ್ತಿಯಾಗಿ ಈ ಕೋರ್ಗಳು ಜಾಸ್ತಿ ಇರುವಂಥ ಪ್ರೊಸೆಸರ್ ಇರುವಂಥ ಮೊಬೈಲ್ನೇ ತಗೊಳ್ಳಿ. ಓಕೆನಾ, ಈಗ ನಾನು ಯೂಸ್ ಮಾಡ್ತಾ ಇರೋಂಥದ್ದು vivo Y20 ಮೊಬೈಲ್. ಓಕೆನಾ, ಸೊ ಇದರಲ್ಲಿ ಬಂದುಬಿಟ್ಟು ಸ್ನ್ಯಾಪ್ಡ್ರ್ಯಾಗನ್ 439 ಆಕ್ಟಾ ಕೋರ್ ಇರುವಂಥದ್ದು. ಓಕೆನಾ, ಸೊ ಇದು ನನಗೆ 4 ಕೋರ್ಗಳು ಸಿಗ್ತಾ ಇದೆ ಇದರಲ್ಲಿ. ಸೊ ನೀವೇನಾದರೆ ಡ್ಯುಯಲ್ ಕೋರ್ನ ತಗೊಳ್ತೀರ ಅಂತ ಹೇಳಿದ್ರೆ ನಿಮ್ಗೆ 2 ಕೋರ್ ಸಿಗುತ್ತೆ. 2 ಕೋರ್ ಅಂತ ಹೇಳಿದ್ರೆ ನಿಮಗೆ ಸಿಂಪಲಾಗಿ ನಾನು ಅರ್ಥ ಮಾಡಿಸ್ಬೇಕು ಅಂತ ಹೇಳಿದ್ರೆ, 2 ಕೋರ್ ಅಂತ ಹೇಳಿದ್ರೆ 2 ಕೈಗೆ ಸಮ, 4 ಕೋರ್ ಅಂತ ಹೇಳಿದ್ರೆ 4 ಕೈಗೆ ಸಮ. ಸೊ ಈಗ ನೀವು 2 ಕೈಯಲ್ಲಿ ಒಂದೇ ಟೈಮ್ಗೆ ಎಷ್ಟು ಕೆಲಸ ಮಾಡ್ತೀರಾ, ಸೊ ಇದು ಅಷ್ಟೇ ಕೆಲಸನ ಒಂದು ಡ್ಯುಯಲ್ ಕೋರ್ ಮಾಡುತ್ತೆ. ಇನ್ನು ನೀವು ಕ್ವಾಡ್ ಕೋರ್ ತಗೊಳ್ತೀರಾ ಅಂತ ಹೇಳಿದ್ರೆ 4 ಕೈಗಳು ಒಂದೇ ಸೆಕೆಂಡಿಗೆ ಎಷ್ಟು ಕೆಲಸ ಮಾಡುತ್ತೆ ಆ ಥರ ಅದು ಕೆಲಸ ಮಾಡುತ್ತೆ. ಓಕೆನಾ, ಈಗ 4 ಡಬಲ್ ಅಂತ ಹೇಳಿದ್ರೆ ಆಕ್ಟಾ ಕೋರ್ ಇದ್ದಂಗೆ 4 4 8 ಕೋರ್ ಸಿಗುತ್ತೆ. ಆಗ ನಿಮಗೆ 8 ಕೈ ಇತ್ತು, ನೀವು ಒಂದು ಸೆಕೆಂಡಿಗೆ ಎಷ್ಟು ಕೆಲಸ ಮಾಡ್ತೀರಾ, ಸೊ ಅಷ್ಟು ಫಾಸ್ಟಾಗಿ ನಿಮಗೆ ಆಕ್ಟಾ ಕೋರ್ ಕೆಲಸ ಮಾಡುತ್ತೆ. ಸೊ ನೀವು ಇದು ಪ್ರೊಸೆಸರ್ನ ಮೇಯ್ನಾಗಿ ನೋಡ್ಕೋಬೇಕಾಗುತ್ತೆ ಒಂದು ಮೊಬೈಲ್ನ ಪರ್ಚೇಸ್ ಮಾಡುವಾಗ. ಇದನ್ನು ಬಿಟ್ಟರೆ ನೀವು ಬ್ಯಾಟ್ರಿನ ನೋಡಬೇಕಾಗುತ್ತೆ. ಮಿನಿಮಮ್ ಅಂತ ಹೇಳಿದ್ರು ಒಂದು 3,500ದಿಂದ 4,000ರಿಂದ ಮೇಲೆ ಇರುವಂಥ ಮಿನಿಯಮ್ಸ್ ಇರುವಂಥ ಒಂದು ಬ್ಯಾಟ್ರಿನೇ ಇರುವಂಥ ಒಂದು ಮೊಬೈಲ್ನ ನೋಡ್ಕೊಳ್ಳಿ. ಅಂತಂದರೆ 3,000 ಅಥವಾ 4,000 mAh ಅಂತ ನೀವು ಕೇಳಿರ್ತೀರಲ್ಲ, ಸೊ ಅದೇ ಜಾಸ್ತಿ ಇರುವಂತಹ ಮೊಬೈಲ್ಗಳನ್ನೇ ಪರ್ಚೇಸ್ ಮಾಡಿ. ನನ್ನ ಹತ್ರ ಇರುವಂಥ ಮೊಬೈಲ್ನ mAh ಬಂದುಬಿಟ್ಟು 5,000. ಇದು ನನಗೆ 12,500ಕ್ಕೆ ಸಿಕ್ಕೋ ಮೊಬೈಲು, ಅಂದರೆ 12,500ಕ್ಕೆ ಪರ್ಚೇಸ್ ಮಾಡಿದ್ದೆ. ಸೊ ಇದರಲ್ಲಿ ನನಗೆ 5,000 mAh ಬ್ಯಾಟ್ರಿ ಸಿಕ್ಕಿದೆ. ಓಕೆನಾ, ಸೊ ನೀವು ಅದೇ ಥರ ಜಾಸ್ತಿ mAh ಬ್ಯಾಟ್ರಿ ಇರುವಂಥದ್ದನ್ನೇ ಪರ್ಚೇಸ್ನ ಮಾಡಿ. ಸೊ ಇದರಿಂದ ನಿಮ್ಮ ಒಂದು ಬ್ಯಾಟ್ರಿ ಪಿಕಪ್ ಚೆನ್ನಾಗಿರುತ್ತೆ, ಇದನ್ನ ಬಿಟ್ರೆ ನೀವು ಮೊಬೈಲ್ ಅಲ್ಲಿ ನೋಡಬೇಕಾಗಿರುವಂತದ್ದು ವೈಫೈ ಕನೆಕ್ಟ್ ಆಗ್ತಾ ಇದೆಯಾ, ಏನು ವೈಫೈ ಚೆನ್ನಾಗಿ ವರ್ಕ್ ಆಗ್ತಿದೆಯಾ, ಹಾಗೆ ಓಕೆ ಇದನ್ನ ನೋಡ್ಕೋಬೇಕಾಗುತ್ತೆ. ಅದು ಬಿಟ್ಟರೆ GPS, ಸೊ GPS ಇದೆಯಾ ಅಂತ ನೋಡ್ಕೊಂಡ್ರೆ ಸಾಕು, ಅದ್ರಲ್ಲಿ ದೊಡ್ಡ ವಿಶೇಷ ಏನಿರಲ್ಲ. ಸೊ GPS ಚೆನ್ನಾಗಿ ವರ್ಕ್ ಆಗ್ತಾ ಇದ್ರೆ ಓಕೆ. ಇನ್ನು ಇದು ಬಿಟ್ಟರೆ ನೀವು ಲಾಸ್ಟಿಗೆ ಕ್ಯಾಮರಾನ ನೋಡ್ಕೊಂಡ್ರೆ ಸಾಕು. ಓಕೆ, ನಾನು ಇಲ್ಲಿ ಬ್ರ್ಯಾಂಡ್ ಬಗ್ಗೆ ಏನು ಮಾತಾಡ್ತಿಲ್ಲ. ಸೊ ಬ್ರ್ಯಾಂಡ್ ಎಲ್ಲ ನಮಗೆ ಬೇಡ, ಓಕೆನಾ. ಸೊ ಬ್ರ್ಯಾಂಡ್ನ ಬಿಟ್ಟಾಕಿ ಯಾವುದೋ ಒಂದು ಮೊಬೈಲ್ನ ಯಾವುದೋ ಒಂದು ಬ್ರ್ಯಾಂಡ್ ತೊಗೊಂಡ್ರು ಓಕೆ, ಬಟ್ ಇವುಗಳನ್ನ ಒಂದು ವಿಷಯಗಳನ್ನ ನೋಡ್ಕೊಂಡು ತಗೊಳ್ಳಿ, ನನಗೆ ತಿಳಿಸ್ಕೊಟ್ಟಿರುವಂಥದ್ದು. ಸೊ ಕೊನೆಯ ಒಂದು ಬಿಟ್ಟು ಕ್ಯಾಮರಾ. ಸೊ ನೀವು ಕೇಳಿರ್ತೀರ ಕೆಲವೊಂದು ಮೊಬೈಲಲ್ಲಿ 16 MP ಕ್ಯಾಮರಾ ಇದೆ, ಮತ್ತು 50 MP ಕ್ಯಾಮರಾ ಇದೆ, 48 MP ಕ್ಯಾಮರಾ ಇದೆ, 42 MP ಕ್ಯಾಮರಾ ಇದೆ. ಸೊ MP ಜಾಸ್ತಿ ಇದ್ದಿದ್ದ ತಕ್ಷಣ ನಿಮ್ಮ ಒಂದು ಮೊಬೈಲ್ನಲ್ಲಿರುವಂಥ ಕ್ಯಾಮರಾ ಏನೋ ದೊಡ್ಡ DSL ಕ್ಯಾಮರಾ ಅಂತ ಅನ್ಕೋಬೇಡಿ, ಓಕೆನಾ. ಸೊ MP ಅಂತ ಏನು ಹೇಳ್ತೀವಿ ನಾವು, ಮೆಗಾ ಪಿಕ್ಸೆಲ್. ಸೊ ಇದು ಬಂದುಬಿಟ್ಟು ಒಂದು ಫೋಟೋ ತೆಗಿತೀವಲ್ಲ ಅಥವಾ ವೀಡಿಯೋ ತೆಗಿತೀವಲ್ಲ ಅದರ ಒಂದು ರೆಸೊಲ್ಯೂಷನ್ನ ತಿಳಿಸುವಂಥದ್ದು ಅಷ್ಟೇ. ಈಗ ಒಂದು 50 MP ಕ್ಯಾಮರಾದಲ್ಲಿ ನಾವು ಒಂದು ಫೋಟೋನ ತೆಗಿತೀವಿ ಅಂತ ಹೇಳಿದ್ರೆ, ಸೊ ಅದರ ಒಂದು ರೆಸೊಲ್ಯೂಷನ್ ಬಂದುಬಿಟ್ಟು 48 MP ಇಂದ 50 MP ಇರುತ್ತೆ, ಓಕೆನಾ. ಸೊ ನೀವು ಕ್ಯಾಮರಾನ ಚೆಕ್ ಮಾಡುವಾಗ ಎಷ್ಟು MP ಇದೆ ಅಂತ ಚೆಕ್ ಮಾಡೋದಲ್ಲ, ಯಾವ ಸೆನ್ಸಾರ್ನ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡಬೇಕಾಗುತ್ತೆ. ಸಿಂಪಲಾಗಿ ಹೇಳೋದಾದರೆ ಒಂದು ನೋಕಿಯಾ ಮೊಬೈಲಲ್ಲೂ 16 MP ಕ್ಯಾಮರಾ ಇರುತ್ತೆ, ಮತ್ತು ಒಂದು ಚೀನಾ ಸೆಟ್ ಮೊಬೈಲಲ್ಲೂ 16 MP ಕ್ಯಾಮರಾ ಇರುತ್ತೆ. ಬಟ್ ಎರಡರಲ್ಲೂ ಸಿಗುವಂಥ ಒಂದು ಫೋಟೋ ಕ್ಲಾರಿಟಿ ಏನಿದೆ ತುಂಬ ಡಿಫ್ರೆನ್ಸ್ ಇರುತ್ತೆ. ಒಂದರಲ್ಲಿ ಒಂದು ಲೆಕ್ಕಕ್ಕೆ ಚೆನ್ನಾಗಿ ಕಾಣ್ತಾ ಇದ್ರು, ಇನ್ನೊಂದರಲ್ಲಿ ಏನೂ ಚೆನ್ನಾಗಿರಲ್ಲ, ಒಂಥರ ಇರುತ್ತೆ. ಅದೇ ಸೊಡೆ ಎರಡು 16 MP ಕ್ಯಾಮರಾನೇ, ಬಟ್ ಅದರಲ್ಲಿರುವಂಥ ಸೆನ್ಸಾರ್ಗಳು ಬೇರೆ ಆಗಿರುತ್ತೆ. ಸೊ ಸೆನ್ಸಾರ್ ಮೇನ್ ಒಂದು ರೋಲ್ ಪ್ಲೇ ಮಾಡುತ್ತೆ ಒಂದು ಕ್ಯಾಮರಾ, ಒಂದು ಮೊಬೈಲ್ ಕ್ಯಾಮರಾದಲ್ಲಿ. ಸೊ ಇದನ್ನು ನೀವು ನೋಡಿಬಿಟ್ಟು ತಗೋಬೇಕಾಗುತ್ತೆ. ತುಂಬ ಜನ MP ನೋಡಿ ಕ್ಯಾಮರಾಗಳನ್ನ ತಗೊಳ್ತಾರೆ, ಆ ರೀತಿ ಮಾಡಬೇಡಿ. ಇನ್ನು ಮುಂದೆ ಮೊಬೈಲ್ನ ತಗೊಳ್ಳುವ ಒಳ್ಳೆ ಸೆನ್ಸಾರ್ ಇರುವಂಥ ಒಂದು ಮೊಬೈಲ್ನ ನೋಡಿ ತಗೊಳ್ಳಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ತಪ್ಪದೆ ಕಮೆಂಟ್ ಮಾಡಿ, ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಹಾಗೆ ಇದೇ ರೀತಿಯ ಟೆಕ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.